ಪ್ರೀತಿಯ ಪೋಷಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಎಲ್ಲರೂ ಆರೋಗ್ಯವಾಗಿದ್ದೀರಿ ಎಂದು ಭಾವಿಸಿದ್ದೇನೆ. ಕೊರೋನಾ ಎಂಬ ಮಹಾಮಾರಿ ನಮ್ಮ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ಹರಡಿದ್ದು, ಇದರಿಂದ ಪಾರಾಗಲು ನಾವು ನಮ್ಮನ್ನು ಪ್ರತ್ಯೇಕಿಸಿಕೊಂಡು ಪರಸ್ಪರ ಅಂತರವನ್ನು ಕಾದುಕೊಂಡು ನಮ್ಮ ನಮ್ಮ ಮನೆಯಲ್ಲಿರುವುದೊಂದೇ ಈ ರೋಗಕ್ಕಿರುವ ಪರಿಹಾರೋಪಾಯ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಲಾಕ್ಡೌನ್ ಆದೇಶವನ್ನು ಮೇ 3ರವರೆಗೂ ಮುಂದುವರಿಸಲು ತಿಳಿಸಿದ್ದು, ಈ ನಿಟ್ಟಿನಲ್ಲಿ ನಮ್ಮ ಜನತಾ ಶಿಕ್ಷಣ ಸಂಸ್ಥೆಯು ನಮ್ಮ ಎಲ್ಲ ಶಾಲಾ ಕಾಲೇಜುಗಳ ವತಿಯಿಂದ ಆಯಾ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪ್ರಾಧ್ಯಾಪಕ ವರ್ಗದವರು ಮತ್ತು ವಿಷಯ ಪರಿಣಿತರು ಆನ್ಲೈನ್ ಮುಖಾಂತರ ಪಠ್ಯಕ್ರಮವನ್ನು ಬೋಧಿಸಲು ಆದೇಶಿಸಿದ್ದಾರೆ. ಈ ನಿಟ್ಟಿನಲ್ಲಿ ವಿವೇಕಾನಂದ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಆನ್ಲೈನ್ನಲ್ಲಿ ಪಠ್ಯಕ್ರಮಗಳನ್ನು ಬಿತ್ತರಿಸಲು ಎಲ್ಲ ರೀತಿಯ ತಯಾರಿ ನಡೆಸಿದ್ದು, ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಮುಖಾಂತರ ತಮ್ಮನ್ನು ನೋಂದಾಯಿಸಿಕೊಳ್ಳಲು ಕೋರುತ್ತೇನೆ. ಈ ಸೌಲಭ್ಯವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ತಮ್ಮ ದೈನಂದಿನ ಪಠ್ಯಗಳನ್ನು ಅಭ್ಯಾಸ ಮಾಡುವಂತೆ ಕೋರುತ್ತೇನೆ. ನಾವು ನಮ್ಮ ಶಿಕ್ಷಕರು ಅಭ್ಯಾಸ ವಿಚಾರವನ್ನು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರಿಸುತ್ತೇವೆ. ತಮ್ಮ ಶಿಕ್ಷಕರ ಜೊತೆ ತಮ್ಮ ಡೌಟ್ ಕ್ಲಾರಿಫೈ ಮಾಡಿಕೊಳ್ಳಲು ವಾಟ್ಸಪ್ ಗ್ರೂಪ್ ಅನ್ನು ಮಾಡಲಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಕೊಟ್ಟಂತಹ ಅಸೈನ್ಮೆಂಟ್ಸ್ ಅನ್ನು ವಾಟ್ಸಪ್ನಲ್ಲಿ ಆಯಾ ದಿನದಲ್ಲಿ ಅಪ್ಲೋಡ್ ಮಾಡತಕ್ಕದ್ದು. ಕೊನೆಯದಾಗಿ, ಕೊರೋನಾ ವೈರಸ್ ಅನ್ನು ತೊಲಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಶಿಸ್ತಿನಿಂದ ಸಂಯಮದಿಂದ ವರ್ತಿಸಿ ದೈವವನ್ನ ಪ್ರಾರ್ಥಿಸಿ ಈ ರೋಗದಿಂದ ಮುಕ್ತರಾಗೋಣ. ನಿಮ್ಮ ಸಹಕಾರವನ್ನ ನಾವು ನಿರೀಕ್ಷಿಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ.